ಭದ್ರತಾ ವ್ಯವಸ್ಥೆಗಳ ಬಗ್ಗೆ ಅಲೋಕ್ ಕುಮಾರ್ ಅವ್ರು ಮಾತನಾಡ್ತಿದ್ದಾರೆ, ಏನ್ ಹೇಳ್ತೀರಾ ಕೇಳೋಣ ಬನ್ನಿ. ಇವತ್ತು ಸಂಜೆ ಸುಮಾರು 6 ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಯಾಗಿ ಮಾನ್ಯ ಶ್ರೀ ಯಡಿಯೂರಪ್ಪ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಅದಕ್ಕಾಗಿ ನಾವು ಎಲ್ಲ ಭದ್ರತೆ ಏನೇನು ಮಾಡಬೇಕು ರಾಜಭವನ ಹತ್ರ ಅದು ಎಲ್ಲ ಸಲುವಾಗಿ ನಾವು ಈಗ ಸಿದ್ಧತೆ ನಾವು ಮಾಡ್ತಾ ಇದ್ವಿ. ನಮ್ಮ ಅಧಿಕಾರಿಗಳದ್ದು ಒಂದು ಮೀಟಿಂಗ್ ನಾವು ಕರೆದಿದ್ದೀವಿ. ಸೊ ಆ ಬಂದೋಬಸ್ತ್ಗೆ ಎರಡು ನಮ್ಮ ಇಬ್ಬರು ಎಡಿಷನಲ್ ಕಮಿಷನರ್ ಏನಿದ್ದಾರೆ ಅವ್ರಿಗೆ ಈಸ್ಟ್ ಮತ್ತು ವೆಸ್ಟ್ ಅವರಿಗೆ ನಾವು ಅಲ್ಲಿ ಇಟ್ಕೊಳ್ತೀವಿ. ಅದೇ ರೀತಿ ಟ್ರಾಫಿಕ್ ಎಡಿಷನಲ್ ಕಮಿಷನರ್ ಅವರು ಕೂಡ ಇರ್ತಾರೆ, ಮತ್ತು ನಮ್ಮ 6 ರಿಂದ 7 ನಮ್ಮ ಲಾ ಆ್ಯಂಡ್ ಆರ್ಡರ್ ಡಿಸಿಪೀಸ್, ಮತ್ತು 2 ಟ್ರಾಫಿಕ್ ಡಿಸಿಪೀಸ್. ಅದೇ ರೀತಿ ನಾವು ಸುಮಾರು 15 ಜನ ACPs ಮತ್ತು 25 ಜನ ಇನ್ಸ್ಪೆಕ್ಟರ್ಸ್, ಮತ್ತು ಸಿಬ್ಬಂದಿಗಳು ಸುಮಾರು 1,000 ಅವರು ಇರ್ತಾರೆ. KSRP ಕೂಡ ಇಲ್ಲಿ ನಾವು ಎಕ್ಸ್ಟ್ರಾ ಡಿಪ್ಲಾಯ್ಮೆಂಟಿಗಾಗಿ ನಾನು ಕರೆದಿದ್ದೀವಿ. ಸೊ ಯಾವ್ಯಾವ ರೀತಿ ಇದು ಮಾಡಬೇಕು, ಮತ್ತು 3,000 ಪಾಸ್ ಕೊಡೋದು ಈಗ ಒಂದು ಲೆಕ್ಕ ಇದೆ, ಆ 3,000 ಪಾಸ್ ನಾವು ಕೊಡ್ತೀವಿ. ಅದು ಬಿಟ್ಟು ಬಹಳ ಜನ ಅವರು ಕೂಡ ಬೇರೆ ಬೇರೆ ಕಡೆಯಿಂದ ಬರಬಹುದು, ಅದು ನಿರೀಕ್ಷೆ ಇದೆ. ಅದಕ್ಕಾಗಿ ಅವರು ಕೂಡ ಒಂದು ಯಾವುದು ತೊಂದರೆ ಆಗದೆ ಅವರು ಪ್ರಮಾಣ ವಚನ ಸಮಾರಂಭವನ್ನು ನೋಡ್ಕೊಳ್ಬಹುದು. ಅದರ ಸಲುವಾಗಿ LED ವ್ಯವಸ್ಥೆ ಕೂಡ ನಾವು ಮಾಡ್ಕೊಳ್ತೀವಿ. ಅಲ್ಲ, ಯಾರು ಬಂದರೆ ನಾವು ನೋಡಿ ಪೊಲೀಸ್ ಇಲಾಖೆಯಲ್ಲಿ ನಾವು ತುರ್ತು ಪರಿಸ್ಥಿತಿ ಎದುರಿಸಲಿಕ್ಕೆ ನಾವು ರೆಡಿ ಇರ್ತೀವಿ. ಈಗ ಕೂಡ ಏನಾದರೂ ಬಂದರೆ ನಾವು ಸಿದ್ಧತೆ ಇಂಗ್ಲೀಷ್ ಯಾವುದೆಲ್ಲ ಇದು ಎಲ್ಲ ಕನ್ನಡದ್ದು ಇದೆನಾ? ಇಲ್ಲ, ಇಫ್ ಇಟ್ ಇಸ್ ದೇರ್ ಯು ಪ್ಲೀಸ್ ಕಮ್ ಹಿಯರ್ ಅಂಡ್ ಇಟ್ ಪ್ಲೀಸ್ ಮೇಕ್ ಇಟ್ ಇನ್ 1 time. ಓಕೆ, ಯಾ. ಬಹುಮತ ಇಲ್ಲದೇ ಇದ್ದರೂ ಕೂಡ BS ಯಡಿಯೂರಪ್ಪ CM ಆಗ್ತಾ ಇದ್ದಾರೆ, ರಾಜ್ಯಪಾಲರು ತರಾತುರಿಯಲ್ಲಿ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಟ್ವಿಟರ್ ನಲ್ಲಿ ಮಾಜಿ CM ಸಿದ್ದರಾಮಯ್ಯ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಎರಡೂ ನಡೆ ಪ್ರಜಾಪ್ರಭುತ್ವಕ್ಕೆ ಮಾರಕವಾಗಿದೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ, ಟ್ವಿಟರ್ ನಲ್ಲಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. BJP ನಡೆಯಿಂದ ಇದು ಮತ್ತೆ ಸಾಬೀತಾಗಿದೆ, BJPಗೆ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿದ್ದಾರೆ. ತಮ್ಮ ಆಕ್ರೋಶವನ್ನು ಟ್ವಿಟರ್ ನಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಸಿದ್ದರಾಮಯ್ಯ. ಟ್ವಿಟರ್ ನಲ್ಲಿ ಸಿದ್ದರಾಮಯ್ಯ ಟ್ವೀಟ್ ಮಾಡಿರೋದನ್ನ ನೀವು ನೋಡ್ತಾ ಇದ್ದೀರಿ. ಬಿಜೆಪಿಗೆ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ, ಬಿಜೆಪಿಯ ನಡೆಯಿಂದ ಇದು ಸಾಬೀತಾಗಿದೆ ಅಂತ ಹೇಳಿದ್ದಾರೆ. ರಾಜ್ಯಪಾಲರು ತರಾತುರಿಯಲ್ಲಿ ಒಪ್ಪಿಗೆ ಕೊಟ್ಬಿಟ್ಟಿದ್ದಾರೆ BS ಯಡಿಯೂರಪ್ಪನವರಿಗೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಹುಮತ ಇಲ್ಲದೇನೆ BSY CM ಆಗ ಕೊಟ್ಟಿದ್ದಾರೆ ಅನ್ನೋದು ಸಿದ್ದರಾಮಯ್ಯವರ ಆಕ್ರೋಶ. ಆಲ್ ರೈಟ್, ಕಾಂತಿ ಶೆಟ್ಟಿ ಅವರೇ ಕ್ವಿಕ್ ಆಗಿ ಏನು ಹೇಳ್ತೀರಿ? ಈಗ ವಿಪಕ್ಷಗಳು ಏನ್ ಮಾತಾಡ, ಈಗ ನೋಡಿ, ಈಗ ಗವರ್ಮೆಂಟ್ ಬಿದ್ದಿದೆ, ಅವ್ರಿಗೆ ಗೊತ್ತಿದೆ ಏನೇನ್ ಮಾಡಿದ್ದಾರೆ 14 ತಿಂಗಳಿಂದ. ಪ್ರತಿ ನೋಡಿ, ಜನರನ್ನ ತಪ್ಪು ದಾರಿಯೊಳಗೆ ಎಳೆಯುವ ಕೆಲಸ ಮಾಡಬಾರ್ದು. ಅವಾಗಲೇ ಸುಧಾಕರ್ ಅವರು ಹೇಳಿದ್ರು, ಸಂವಿಧಾನ ಬದ್ಧವಾಗಿ ಏನಿದೆ ಖಂಡಿತವಾಗ್ಲೂ ಪ್ರಜಾಪ್ರಭುತ್ವದ ಬಗ್ಗೆ ನಂಬಿಕೆ ಎಲ್ರಿಗೂ ಇದೆ. ಸುಪ್ರೀಂ ಕೋರ್ಟ್ ಸುಮ್ಮನೆ ಕೂತ್ಕೊಂಡು ನೋಡಲ್ಲ ಇದನ್ನ. ಅವಾಗ್ಲೂ ಸ್ಪೀಕರಿಗೆ ಫುಲ್ ಸ್ಪೀಕರೇ ಫೈನಲ್ ಒಪ್ಕೋತೀವಿ ಇಲ್ಲ ಅಂತ ನಾವು ಹೇಳಲ್ಲ. 10ನೇ ಇದರಲ್ಲಿ ಕಾಲಮ್ ಏನೆಲ್ಲ ಹೇಳಿದ್ದಾರೆ, ಅದೇ ತರ 1975 ಅಲ್ಲಿ ಏನ್ ಜಾರಿ ಆಗಿದೆ, 191 ಇದರಲ್ಲಿ ಆರ್ಟಿಕಲ್ ಇದರಲ್ಲಿ ಏನ್ ಹೇಳಿದ್ದಾರೆ ಅವರು, ನಾವು ರೆಮ್ಯುನರೇಷನ್ ಹುದ್ದೆ ಅವರು ಪಡೆಯುವಂಗಿಲ್ಲ ರಿಎಲೆಕ್ಷನ್ ಆಗೋ ತನಕ ಬಿಟ್ರೆ. ಆತರ ಅದನ್ನು ಹೊರತುಪಡಿಸಿ ಇವ್ರು ಹೇಳಿದಂಗೆ ಇಲ್ಲ, 5 ವರ್ಷ 6 ವರ್ಷ ಇವರು ಎಲೆಕ್ಷನ್ ನಿಲ್ಲಕ್ಕಾಗಲ್ಲ, ಖಂಡಿತವಾಗ್ಲೂ ಅದು ತಪ್ಪಿದೆ. ಯಾಕಂದ್ರೆ ಇತಿಹಾಸನೇ ತೋರಿಸ್ತಾ ಇದೆ ಎಷ್ಟೊಂದು ಜನರಿಗೆ ಆತರ ಇದೆ. ಮತ್ತೆ ಮತ್ತೆ ಅದನ್ನೇ ಹೇಳ್ಬಿಟ್ಟು ಬೇರೆ ಶಾಸಕರಿಗೆ ಯಾಕೆ ಬೆದರಿಕೆ ಮಾಡ್ತಾ ಇದಾರೆ, ಏನಕ್ಕೆ ಪಕ್ಷಾತೀತವಾಗಿ ಯಾಕೆ ನಡೀಬಾರ್ದು, ನಡ್ಕೋಬಾರ್ದು. ಕೊನೆಯದಾಗಿ ಧರ್ಮಸೇನ ಅವರು ಏನ್ ಹೇಳದಕ್ಕೆ ಬಯಸ್ತೀರಿ? ಮೇಡಮ್, BJP ಅವರು ಈ ವಿತ್ತಂಡವಾದ ಮಾಡ್ತಾ ಇದಾರಲ್ಲ, ಈ Schedule 10 ಅನ್ನ ಯಾರ್ಯಾರು ಮಾಡಿದ್ರು ಅಂತ ದಯವಿಟ್ಟು ಅವರು BJP ಅವರೆಲ್ಲ ತಿಳ್ಕೋಬೇಕು. ಈ ಕಾಟನ ಇಡೀ ದೇಶ ಬಹಳ ಸಂಕಷ್ಟಕ್ಕೆ ಸಿಕ್ಕಿ ಇದನ್ನ ಸುಪ್ರೀಂ ಕೋರ್ಟ್ನವರು, ಎಲ್ಲಾ ರಾಜ್ಯಗಳ ಸ್ಪೀಕರ್ಗಳು, ಶಾಸಕರುಗಳು, ಜನರು, ಇದು ಯಾರಿಗೂ ಒಬ್ಬರಿಗೆ ಈಗ ನೋಡಿ, ನಾನೇನ್ ಚೀಫ್ ಮಿನಿಸ್ಟರ್ ಆಗಲ್ಲ, ನೀವೇನಾಗಲ್ಲ, ಇಲ್ಲಿ ಕುಮಾರಸ್ವಾಮಿ ಹೋದ್ರು ಈಶ್ವರ ಯಡಿಯೂರಪ್ಪನವ್ರು ಬರ್ತಾರೆ, ಯಡಿಯೂರಪ್ಪನವ್ರು ಹೋದ್ರೆ ಇನ್ನೊಬ್ರು ಬರ್ತಾರೆ. ಆದ್ರೆ ಪ್ರತಿಯೊಬ್ಬ ಪ್ರಜೆನು ಏನು ಕಾನ್ಸಿಕ್ವೆನ್ಸಸ್ ಫೇಸ್ ಮಾಡಿದ್ರು ಇದ್ರ ಬಗ್ಗೆ ಎಲ್ಲರೂ ಸೇರಿ 10 ಶೆಡ್ಯೂಲ್ ಮಾಡಿರ್ತಕ್ಕಂಥದ್ದು 1985 ಅಲ್ಲಿ 70 ವರ್ಷ ಕೂಡ ಇದಾಗಿದ್ರು ಕೂಡ ಇತ್ತೀಚೆಗೆ 10 ಶೆಡ್ಯೂಲ್ ಏ ಬಂದಂತದ್ದು. ಇದನ್ನ ಮಾನ್ಯ BJP ಅವರು ಅರ್ಥ ಮಾಡ್ಕೊಳ್ಬೇಕು, ಯಾಕೆ ಇವೆಲ್ಲ ಬಂತು, ಇದೆಲ್ಲ ಬಂದಿದ್ದು ಇವ್ರುಗಳಿಂದಲೇ.
ಧರ್ಮಸಿಂಗ್ರ ಇದೆಲ್ಲ ಕತೆ, ಇದೆಲ್ಲ ಆಕ್ರೋಶ, ಇದೆಲ್ಲ ಸಿಟ್ಟನ್ನ ನಿಮ್ಮ ಎಲ್ಲಾ ನಾಯಕರು ಟ್ವಿಟರ್ ನಲ್ಲಿ ಮಾತ್ರ ಹರಿಬಿಡ್ತಾ ಇದಾರೆ. ಸಂವಿಧಾನಾತ್ಮಕವಾಗಿ ನಿಮ್ಗೆ ಏನು ಮಾಡ್ತಾ ಇಲ್ಲ, ನೀವೇನು ರಾಜ್ಯಪಾಲ ಮಾಡ್ತಾ ಇಲ್ಲ ಅಂದ್ರೆ ಅವ್ರಿಗೆ ಗೊತ್ತಿದೆ, ಗೊತ್ತಿದೆ ಸಂವಿಧಾನ ಸೋಮವಾರ ಇವ್ರ ಬಹುಮತ ಕಿಸಿಬೇಕಲ್ಲ ಮೇಡಮ್, ಅವತ್ ಬಂದು ನಮ್ದು ಹೆಂಗ್ ಮಾಡಿದ್ರಿ ಇವತ್ತು ಮಾಡ್ಲಿ ಅಲ್ಲ ಹೇಳ್ಬೇಕಂತ ಸ್ಥಳೀಯವಾಗಿ ಹೇಳಿದ್ರು ಕೇಳಿ ಇವ್ರು ಮಾಡ್ಬೇಕಲ್ಲ ಮೇಡಮ್ ಏನ್ ಇವತ್ತು ಖುಷಿ ನೋಡಿ. ನೆನ್ನೆ ಮೊನ್ನೆ ಏನ್ ಯಡಿಯೂರಪ್ಪ ಸಾಹೇಬ್ರ ಮನೆ ಮುಂದೆ ಜನ ನಿಂತಿದ್ರು, ಇವತ್ತು ಅವ್ರ ಪತ್ತೆನೇ ಇಲ್ಲ. ಇವತ್ತು ಯಾರಿದ್ರು ಯಡಿಯೂರಪ್ಪ ಮನೆಯಲ್ಲಿ ಖುಷಿ ನನಗೆ ನೋಡಿ ಮೇಡಮ್, ನಾನು ಮಾಧ್ಯಮದ ಮುಂದೆ ಬಂದಿರೋದು ಹೇಳ್ತಾ ಇದ್ದೀನಿ, ನಮ್ದೇನ್ ಸ್ವಂತ ವಿಚಾರ ಅಲ್ಲ ಏನ್ ಮಾಡಿದಾರೆ ಅನ್ನೋದಕ್ಕೆ, ನನ್ನ ಸ್ವಂತ ವಿಚಾರ ಅಲ್ಲ ಇದು. ನಾನು ನೋಡಿ ನಾನು ಗ್ರಾಮೀಣ ಭಾಷೆನಲ್ಲಿ ನಾನು ಹೇಳಿದ್ದೀನಿ ಅಷ್ಟೇ, ನಾನು ಯಾವುದೇ ಪೂಜೋದಯ ಮಾಡೋದಾಗ್ಲಿ ಇಲ್ಲ ಹೇಳ್ತೀನಿ ಕೇಳಿ. ನಾನು ಗ್ರಾಮೀಣ ಭಾಷೆನಲ್ಲಿ ನಾನು ಹೇಳಿದ್ದೀನಿ, ನಾನೊಬ್ಬ ಹಳ್ಳಿಯಿಂದ ಬಂದಿರತಕ್ಕಂಥವ್ನು, ನಾನು ಹೇಳ್ತಕ್ಕಂಥದ್ದು ನೀವು ಬೈ ನೇಮ್ ಕೊಡ್ಬೇಕಲ್ಲ, ಗವರ್ನರ್ ಯಾಕೆ ಅದನ್ನ ತಗೊಳ್ತಾ ಇಲ್ಲ, ನನ್ನ ಪ್ರಶ್ನೆ ಇರೋದು ಗವರ್ನರ್ಗೆ ಅದೇ ಪ್ರಶ್ನೆ. ನೀವ್ ಯಾಕೆ ಬೈ ನೇಮ್ ತಗೊಳ್ತಾ ಇಲ್ಲ ಶಾಸಕರದು, ಹಿಂದೆ ಎಲ್ಲ ಮಾಡಿಲ್ಲ ನೀವು ಎನ್ ಟಿ ರಾಮರಾವ್ ಅವ್ರ ಕಾಲದಲ್ಲಾಗ್ಲಿ. ಲೆಟ್ಸ್ ಬಿ ಪ್ರಾಕ್ಟಿಕಲ್, ಲೆಟ್ಸ್ ಬಿ ಪ್ರಾಕ್ಟಿಕಲ್, ಇದೆಲ್ಲ ನಂಬರ್ ಗೇಮ್ ಎಲ್ರಿಗೂ ಗೊತ್ತಿದೆ. ಹೌದು ಬೈ ನೇಮ್ ಕೊಡಿ, ಯಾರು ಹುಯಿಸುವರ್ ಸಪೋರ್ಟ್ ರಿಜಿಸ್ಟ್ರೇಷನ್ ಕೇಳಿ ಯಾವ ಪಕ್ಷದಿಂದ ಬಂದ್ ಕುಳ್ತಿದ್ರೆ ನಾವು ಶಾಸಕನಾಗಿ ಬಂದ್ ಕುಳ್ತಿದ್ದೀನಿ, ದಯವಿಟ್ಟು ನಾನೊಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇದು ಕೇಳ್ತಾ ಇದ್ದೀನಿ. ಮೊನ್ನೆ ಗವರ್ನರ್ ಅವರೇ ನೀವು ಯಾರ್ದೋ ಮಾತು ಕೇಳೋದಲ್ಲ, ಬೈ ನೇಮ್ ಡಿಸ್ಕ್ಲೋಸ್ ಮಾಡ್ಬೇಕು ಅವ್ರ ಪ್ರಮಾಣ ವಚನ ಮಾಡಕ್ಕೆ. ಎಲ್ಲಿ ಮಾಡ್ತೀವಿ, ಯಾರ ಹೆಸರು ಮಾಡ್ತೀವಿ ನಿಮ್ಮ ನೋಡಿ, ನಿಮ್ಮ ನಿಮ್ಮ ಲಾಯರ್ ನಿಮ್ ಪಕ್ಷದವರೇ ಎಲ್ಲ ನಿಮ್ಗೆ ಹೇಳ್ಬಿಟ್ಟು ಹೋದ್ರು ಬ್ರೇಕ್ ಅಲ್ಲಿ ಎಲ್ಲದ್ರಲ್ಲಿ ನೋಡಿ. ಇಂಥ ಅಪ್ರಭುತ್ವವಾದಂತ ರಾಜಕಾರಣ ಬಿಜೆಪಿ ಅವ್ರು ಮಾಡಬೇಡಿ, ಕೈ ಮುಗಿದು ಕೇಳ್ಕೊಳ್ತೀನಿ. ಈ ಗಲಾಟೆ ಮಾಡೋದು ಏನು ಇಲ್ಲ ಧರ್ಮಸೇನ ಅವರೇ, ಒಂದ್ ಪ್ರಶ್ನೆ ನಿಮಗೂ ಗೊತ್ತು ನಮಗೂ ಗೊತ್ತು, ರಾಜಕಾರಣ ಏನಾಗುತ್ತೆ ಅಂತ. ಇವರಷ್ಟು ಜನ ಬರೋದಿಲ್ಲ, ರಾಜೀನಾಮೆ ಕೊಟ್ಟಿರ್ತಕ್ಕಂಥ ಶಾಸಕರು ಅತೃಪ್ತ ಶಾಸಕರು ಸದನಕ್ಕೆ ಬರೋದಿಲ್ಲ, ಆಟೋಮ್ಯಾಟಿಕಲಿ ನಂಬರ್ ಕುಸಿಯುತ್ತೆ, ಆಟೋಮ್ಯಾಟಿಕಲಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಮ್ಯಾಜಿಕ್ ನಂಬರ್ ಕಮ್ಮಿ ಆಗುತ್ತೆ, ಅಲ್ಲಿ ವಿಶ್ವಾಸಮತ ಸಾಬೀತಾಗುತ್ತೆ. ನಿಮಗೆ ಗೊತ್ತಿಲ್ವಾ ಇಷ್ಟು ಹಿಂಗಾಗೆ ಆಗುತ್ತೆ. ಸೊ ಇದರಲ್ಲಿ ಏನಿದೆ, ಸುಮ್ಮನೆ ಒಂದಷ್ಟು ನೀವು ಗವರ್ನರ್ ಮಿಸ್ಯೂಸ್ ಮಾಡ್ತಾ ಇದ್ದೀರಾ, ನೀವು ನಾವಲ್ಲ ಕೇಳಿ. ಈಗ ರಾಜ್ಯದ ಜನತೆ ಎದುರು ನೋಡದೇನ್ ಗೊತ್ತಾ ಸರ್, ಒಂದು ಸರ್ಕಾರ ಇವತ್ತು ನಿಮ್ಮ ಅಧಿಕಾರ ದಾಹದಿಂದ ರಾಜ್ಯ ಸಂಕಷ್ಟಕ್ಕೆ ಸಿಗ್ತಾ ಇದೆ, ಫೈನಾನ್ಸ್ ಬಿಲ್ ಬಿದೋಗ್ತಾ ಇದೆ. ಸಾಕಷ್ಟು ವಿಚಾರಗಳಿದೆ, ಫೈನಾನ್ಸ್ ಬಿಲ್ ಬಿದೋಗ್ತಾ ಇದೆ ಅಂತ ಧರ್ಮಸೇನ ಅವ್ರು ಹೇಳ್ತಾರೆ. ಹಾಗೆ ಬಿದೋಗ್